ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೀಪ್ತಿಸ್ ಹೋಮ್ ಕುಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತು ಮಂಡೇ ಮಾರ್ನಿಂಗ್ ಬೆಳಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಕ್ಲೈಮೇಟ್ ತುಂಬ ಕ್ಲೌಡಿ ಅನಿಸ್ತಾಯಿತ್ತು ಬೆಳಕಾಗಿದ್ರು ಕೂಡ ಮೋಡ ಮೋಡ ಥರ ಅನಿಸ್ತಿತ್ತು ಚಳಿ ಕೂಡ ಇತ್ತು ಬೆಳಿಗ್ಗೆನೇ ಹಸ್ಬೆಂಡ್ನ ಕಳಿಸಿ ತರಕಾರಿ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಬಟ್ ಮಾರ್ಕೆಟ್ ಕ್ಲೋಸ್ ಆಗಿರೋದ್ರಿಂದ ಅವರು ಸ್ವಲ್ಪ ಸಿಗುತ್ತೆ ಅದೆಷ್ಟಿದೆ ಅದನ್ನು ಹತ್ರ ತೊಗೊಂಡು ಬಂದಿದ್ದರು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಇವತ್ತು ನಾನು ವೆಜ್ ಫ್ರೈಡ್ ರೈಸ್ ಮಾಡಿದ್ದೀನಿ ಟಿಫನ್ನೆಲ್ಲ ಮಾಡಿ ಇವನ್ಗೆ ಪ್ಯಾಕ್ ಮಾಡಿ ಅವನ್ನ ಸ್ಕೂಲಿಗೆ ಕಳಿಸ್ತೆ ಅವ್ನು ಹೋಗೋ ತನಕ ನನಗೆ ವೀಡಿಯೋ ಾಗಲ್ಲ ಬಿಜಿ ಇರ್ತೀನಿ ಅವ್ನು ಹೊರಟಾದಮೇಲೆ ನಾನು ಮತ್ತೆ ತರಕಾರಿ ಎಲ್ಲ ಏನಿತ್ತು ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಹಾಗೆ ಇಟ್ಟಿದ್ದೆ ಎಲ್ಲನೂ ತೆಗ್ದು ಇದ್ದೆ ಇದೇ ಥರ ಲೈಕ್ ಕೆಳಗಡೆ ಒಂದು ಟಿಶ್ಯೂ ಹಾಕಿ ಮೇಲ್ವನ್ ಟಿಶ್ಯೂ ಹಾಕಿ ನಾನು ವೆಜಿಟೇಬಲ್ಸ್ನ ತೆಗೆದಿಡ್ತೀನಿ ತುಂಬ ದಿನ ಚೆನ್ನಾಗಿರುತ್ತೆ ಸ್ವಲ್ಪ ಮಾತ್ರ ತಂದಿದ್ರಿಂದ ಎಲ್ಲನೂ ಒಟ್ಟಿಗೆ ಹಾಕಿ ಇಡ್ತಾ ಇದ್ದೆ ಯಾಕಂದರೆ ಒಂದೆರಡೆರಡು ಕೂ ಒಂದೊಂದು ಬಾಕ್ಸಲ್ಲಿ ಇಟ್ಟರೆ ಸುಮ್ಮನೆ ಫ್ರಿಜ್ ಫಿಲ್ ಆಗುತ್ತೆ ಅಷ್ಟೇ ಹಾಗಾಗಿ ಎಲ್ಲನೂ ಒಟ್ಟಿಗೆ ಹಾಕಿ ಇದ್ದೀನಿ ಆದರೆ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಇದು ಮಾತ್ರ ಒಂದು ಕಟ್ ಹಾಗೆ ತಗೋಬೇಕಲ್ವಾ ಅದು ಜಾಸ್ತಿನೇ ತಂದಿದ್ರು ಅದನ್ನು ಮಾತ್ರ ವಾಶ್ ಮಾಡಿಬಿಟ್ಟು ಅದು ಒಣಗಿ ಐ ಮೀನ್ ಅದು ಡ್ರೈ ಆದಮೇಲೆ ಅದನ್ನು ನೀಟಾಗಿ ತೆಗೆದಿಟ್ಟೆ ಇನ್ನು ಒಂದಷ್ಟು ಐ ಮೀನ್ ಇನ್ನು ಕ್ಯಾರೆಟ್ ಮತ್ತೆ ಕುಕುಂಬರಿ ಇದೆಲ್ಲ ಏನು ಮಾಡ್ತೀವಿ ಅಂದ್ರೆ ಹಾಗೆ ಕಟ್ ಮಾಡಿ ತಿಂತಿರ್ತೀವಿ ಫ್ರಿಜ್ ಇಂದ ತೆಗೆದು ತಿಂದರೆ ಕೋಲ್ಡ್ ಆಗುತ್ತೆ ಹಾಗಾಗಿ ಒಂದಷ್ಟು ಹಾಗೆ ಸಪ್ರೇಟಾಗಿ ಆಗಿ ತೆಗೆದಿಟ್ಟೆ ಜೊತೆಗೆ ಪಾಲಕ್ ಸೊಪ್ಪು ಮತ್ತೆ ಮೂಲಂಗಿ ಸೊಪ್ಪು ಕೂಡ ಚೆನ್ನಾಗಿತ್ತು ಅಂತ ಹೇಳಿ ಅದನ್ನು ತಗೊಂಡ್ಬಂದಿದ್ರು ಮಧ್ಯಾಹ್ನಕ್ಕೆ ಮೂಲಂಗಿ ಸೊಪ್ಪನ್ನ ಪಲ್ಯ ತರ ಮಾಡಿಬಿಟ್ಟು ಅಂದ್ರೆ ಸಿಂಪಲ್ ಆಗಿ ಹುರಿತೀವಿ ಆ ತರ ಮಾಡಿಬಿಟ್ಟು ಅದಕ್ಕೆ ಚಪಾತಿ ಮಾಡಿದೆ ಯೂಶಲಿ ಮಧ್ಯಾಹ್ನದೊತ್ತು ಚಪಾತಿ ಮಾಡಲ್ಲ ನಾನು ತುಂಬಾ ರೇರ್ ಆಗಿ ಮಾಡೋದು ಬಟ್ ಇವತ್ತು ಸ್ವಲ್ಪ ನನಗೆ ಹೊರಗಡೆ ರೇಷನ್ ಹೋಗಬೇಕಿತ್ತು ಮತ್ತೆ ನಾನು ಈ ಸೊಪ್ಪು ಮಾಡಿ ಅನ್ನ ಮಾಡಿ ಅದಕ್ಕೆ ಸಾಂಬಾರು ಥರ ಏನಾದರೂ ಮಾಡಿ ಎಲ್ಲ ಲೇಟ್ ಆಗುತ್ತೆ ಅಂತ ಹೇಳಿ ಕೆಲಸ ಬೇಗ ಮುಗಿಲಿ ಅನ್ನೋದಕ್ಕೋಸ್ಕರ ಮಧ್ಯಾಹ್ನ ಚಪಾತಿ ಮಾಡಿದ್ದೀನಿ ಸೊ ಮಧ್ಯಾಹ್ನಕ್ಕೆ ಚಪಾತಿ ಮಾಡಿ ಸಂಜೆಗೂ ಸೇರಿಸಿ ಚಪಾತಿ ಇಟ್ಟು ಕಲಿಸಿದೆ ಯಾಕಂದರೆ ಸಾಯಂಕಾಲ ಚಪಾತಿ ಜೊತೆಗೆ ದೈ ಚಿಕನ್ ಗ್ರೇವಿ ಮಾಡೋಣ ಅಂತ ಪ್ಲಾನ್ ಮಾಡಿಕೊಂಡೆ ಹಾಗಾಗಿ ಸಂಜೆಗೂ ಸೇರಿಸಿ ಚಪಾತಿ ಇಟ್ಟು ಕಲಿಸ್ಬಿಟ್ಟೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ನಾನು ಹಸ್ಬೆಂಡ್ ಇಬ್ಬರು ಹೋಗಿ ರೇಷನ್ ಎಲ್ಲ ತೊಗೊಂಡು ಬಂದ್ವಿ ಅವ್ರಿಗೆ ಸ್ವಲ್ಪ ಮಧ್ಯಾಹ್ನ ಫ್ರೀ ಸಿಗುತ್ತೆ ಅದು ಬಿಟ್ಟರೆ ಮತ್ತೆ ಬ್ಯುಸಿಯಾಗಿಬಿಡ್ತಾರೆ ಸಂಜೆ ಹೊತ್ತು ಅವ್ರಿಗೆಲ್ಲ ಬಿಜಿ ಅವ್ರಿಗೂ ಕೆಲಸ ಇರುತ್ತೆ ನನಗೂ ಇರುತ್ತೆ ಹಾಗಾಗಿ ಸಂಜೆ ಎಲ್ಲೂ ಹೋಗೋಕ್ಕಾಗಲ್ಲ ಸೊ ಮಧ್ಯಾಹ್ನನೇ ಹೋಗಿ ರೇಷನ್ ತಗೊಂಡು ಆನ್ ದ ವೇ ಬರ್ತಾ ಇವನ್ನು ಕೂಡ ಪಿಕ್ ಮಾಡ್ಕೊಂಡು ಬಂದ್ವಿ ಸೊಪ್ಪು ನಾನು ಹುರಿದು ಏನು ತೋರಿಸಿದ್ದೀನಿ ಇದನ್ನು ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ನಾನು ಮೆನ್ಷನ್ ಮಾಡಿ ಹೇಳಿಲ್ಲ ಜಸ್ಟ್ ನೀವು ನೋಡ್ಕೊಂಡು ಹಾಗೆ ಮಾಡ್ಬೋದು ಇನ್ನು ಸಂಜೆ ಇವಾಗ ಸ್ಕೂಲಿಂದ ಬಂದಮೇಲೆ ಅವ್ರಿಗೆ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಅವ್ರ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು ವರ್ಕೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾನು ಡಿನ್ನರ್ ಪ್ರಿಪೇರ್ ಮಾಡಲಿಕ್ಕೆ ಹೋಗೋದು ಇವತ್ತು ಡಿನ್ನರ್ಗೆ ಚಪಾತಿ ಜೊತೆಗೆ ದೈ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಪ್ಯಾನಲ್ಲಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾದ ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಯೂಸ್ ಮಾಡಿದ್ದೀನಿ ಈ ರೆಸಿಪಿನ ನೀವು ವೆಜಿಟೇರಿಯನ್ಸ್ ಆಗಿತ್ತು ಅಂದರೆ ಮಶ್ರೂಮ್ ಯೂಸ್ ಮಾಡಿ ಕೂಡ ಮಾಡ್ಬೋದು ಚಿಕನ್ ಬದಲು ನೀವು ಮಶ್ರೂಮ್ಸ್ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಮಶ್ರೂಮ್ ಕೂಡ ನಾನು ಯೂಸ್ ಮಾಡಲ್ಲ ಅನ್ನೋದಾದರೆ ನೀವು ಆಲೂಗೆಡ್ಡೆನ ಕೂಡ ಈ ಜಾಗದಲ್ಲಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಅದಾದಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಡಿದ್ದಾದಮೇಲೆ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಈ ಟೈಮ್ ಅಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೀನಿ ಹಸಿ ವಾಸನೆ ಹೋಗೋ ತನಕ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದ್ರದ್ದು ವಾಸನೆ ಎಲ್ಲ ಹೋಗಿದೆ ಈ ಟೈಮ್ ಅಲ್ಲಿ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ ಹಾಕ್ತಾ ಇದ್ದೀನಿ ಟೊಮ್ಯಾಟೊ ಹಾಕಿ ಟೊಮ್ಯಾಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅಲ್ಲಿ ತನಕ ಕುಕ್ ಆಗಬೇಕು ಒಂದು ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡಿ ಅದು ಸಾಲ್ಟ್ ಹಾಕಿರೋದ್ರಿಂದ ಬೇಗ ಬೇಯುತ್ತೆ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಆ ರೀತಿ ಕುಕ್ ಮಾಡ್ಕೊಳ್ಳಿ ನೋಡಿ ಈಗ ಟೊಮ್ಯಾಟೊ ಚೆನ್ನಾಗಿ ಬಂದಿದೆ ಈ ಟೈಮಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಅಚ್ಕಾರ್ದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನು ಯಾವ ಥರ ಫ್ರೈ ಮಾಡಬೇಕು ಅಂದರೆ ಎಣ್ಣೆ ಬಿಟ್ಟಂಗೆ ಆಗಬೇಕು ನೀರಿನ ಅಂಶ ಇರಬಾರ್ದು ಆ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದಿನ್ನೂ ನೀರು ನೀರು ಥರ ಇರುವಾಗ್ಲೇ ನೀವು ಮೊಸರನ್ನ ಹಾಕ್ತು ಅಂತಂದರೆ ಅದು ಅಷ್ಟು ಚೆನ್ನಾಗಿ ಬರೋಲ್ಲ ಇದು ಚೆನ್ನಾಗಿ ಬೆಂದು ಎಣ್ಣೆ ಎಲ್ಲ ಬಿಡುತ್ತಲ್ಲ ಆ ಟೈಮಲ್ಲಿ ನೀವು ಮೊಸರು ಹಾಕಿದ್ರೆ ಅದು ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡ್ತಾ ಇದ್ದೀರಲ್ಲ ಸೈಡಲ್ಲಿ ಎಣ್ಣೆ ಯಾವ ಥರ ಕಾಣಿಸ್ತಾ ಇದೆ ಅಂತ ನಿಮಗೆ ಸೊ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಬೇಕು ಈ ಟೈಮಲ್ಲಿ ಒಂದು ಕಪ್ಪಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾನು ಸಡನ್ಲಿ ಹಾಗೆ ಒಂದು ಕಪ್ಪ ಮೆಷರ್ ಮಾಡಿ ಹಾಕ್ಬಿಟ್ಟೆ ನೀವು ಮೊಸರನ್ನ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಹಾಕಿ ಆವಾಗ ನಿಮಗೆ ಗ್ರೇವಿ ಇನ್ನೂ ತುಂಬ ಕ್ರೀಮಿಯಾಗಿ ಚೆನ್ನಾಗಿ ಸಿಗುತ್ತೆ ಇಲ್ಲ ಅಂತಂದರೆ ಮೊಸರು ಹಾಕಿದ್ಮೇಲೆ ತುಂಬ ಹೊತ್ತು ಕೈ ಆಡಿಸ್ಬೇಕಾಗತ್ತೆ ಮೊಸರು ಒಂದು ಎರಡು ನಿಮಿಷ ಆದ ತಕ್ಷಣ ಚಿಕನ್ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಿಕನ್ ಮತ್ತು ಈ ಗ್ರೇವಿ ಏನಿದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಒಂದು ಅರ್ಧ ಗ್ಲಾಸಷ್ಟು ಮಾತ್ರ ನೀರು ಹಾಕಿಬಿಟ್ಟು ಒಂದು ಲಿಡ್ಡಿನ ಕ್ಲೋಸ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಕುಕ್ ಆಗಕ್ಕೆ ಬಿಡೋಣ ಈ ಟೈಮಲ್ಲಿ ಕೂಡ ನೀವು ಉಪ್ಪು ಖಾರ ಏನಾದರೂ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊಬೋದು ನಾನು ಸ್ವಲ್ಪ ತೆಳುವಾಗೇ ಮಾಡ್ಕೊಂಡಿದ್ದೀನಿ ಯಾಕಂದರೆ ಜೇಸನ್ ಏನಾದರೂ ಚಪಾತಿ ತಿನ್ನೋಕ್ಕೆ ಕಷ್ಟಪಡ್ತು ಅಂತಂದ್ರೆ ಅನ್ನನ ಜೊತೆ ಅವ್ನಿಗೆ ತಿನ್ನೋಕೆ ಸರಿಯಾಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ತೆಳುವಾಗೆ ಮಾಡ್ಕೊಂಡಿದ್ದೀನಿ ನೀವು ಬೇಕಂದರೆ ಇನ್ನೂ ತಿಕ್ಕಾಗಿ ಮಾಡ್ಕೊಬೋದು ಲಾಸ್ಟಲ್ಲಿ ಎಲ್ಲ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮ ಸೂಪರ್ ಆದಂಥ ದೈ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಇದು ಚಪಾತಿ ಜೊತೆಗೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ನಾನು ಮತ್ತೆ ಮೆನ್ಷನ್ ಇದ್ದೀನಿ ನೀವು ವೆಜಿಟೇರಿಯನ್ಸ್ ಆಗಿತ್ತು ಅಂದರೆ ಚಿಕನ್ ಬದಲು ಮಶ್ರೂಮ್ ಯೂಸ್ ಮಾಡಿ ಮಶ್ರೂಮ್ ಕೂಡ ತಿನ್ನಲ್ಲ ಅನ್ನೋರು ಆಲೂಗೆಡ್ಡೆ ಅಥವಾ ಕಾಲಿಫ್ಲವರ್ ಇರುತ್ತಲ್ಲ ಅದನ್ನು ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸ್ಬಿಟ್ಟು ಚಿಕನ್ ಬದಲು ಅದನ್ನು ಹಾಕ್ಕೊಳ್ಳಿ ಬಟ್ ಚಿಕನ್ ಹಾಕಿದ್ಮೇಲೆ ನಾವು ಫಿಫ್ಟೀನ್ ಮಿನಿಟ್ಸ್ ಕುಕ್ ಮಾಡ್ತೀವಿ ನೀವು ಒಂದು ಫೈವ್ ಮಿನಿಟ್ಸ್ ಆದ ತಕ್ಷಣ ಆಫ್ ಮಾಡ್ಕೊಳ್ಳಿ ಗ್ರೇವಿ ರೆಡಿ ಆಗುತ್ತೆ ಬಿಸಿ ಬಿಸಿ ಚಪಾತಿ ಜೊತೆಗೆ ದೈ ಚಿಕನ್ ಗ್ರೇವಿ ತುಂಬ ಒಳ್ಳೆಯ ಕಾಂಬಿನೇಷನ್ ಜೊತೆಗೆ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಇನ್ನಂತೂ ಹೇಳೋದೇ ಬೇಡ ಅಷ್ಟು ಚೆನ್ನಾಗಿತ್ತು ಇವತ್ತಿನ ಡಿನ್ನರ್ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಸೊ ನಾನು ಡಿನ್ನರೆಲ್ಲ ಮುಗಿಸ್ಕೊಂಡು ರೇಷನ್ ತಂದಿದೆ ಅಂತ ಹೇಳಿದ್ನಲ್ಲ ಅದನ್ನೆಲ್ಲ ಗ್ರಾಸರೀಸ್ ಎಲ್ಲ ಬಾಟಲ್ಸ್ಗೆ ಹಾಕ್ಬಿಡೋಣ ಹೇಳಿ ಆ ಕೆಲಸ ಶುರು ಮಾಡಿಕೊಂಡೆ ಈ ಕೆಲಸ ಎಲ್ಲ ನಾನು ಬೆಳಗ್ಗೆ ಮಾಡಲಿಕ್ಕೆ ಆಗಲ್ಲ ಯಾಕಂದರೆ ಜೇಸನ್ ಎಚ್ಚರ ಇರುವಾಗ ನಾನು ಈ ಥರ ಕಾಳು ಪ್ಯಾಕೆಟ್ ಏನಾದರೂ ಅವನಿಗೆ ತೋರಿಸ್ಬಿಡ್ತು ಅಂತಂದರೆ ಇದು ಯಾವುದು ಬಾಟಲಲ್ಲಿ ಅಥವಾ ಡಬ್ಬ ಹಬ್ಬದಲ್ಲಿರಲ್ಲ ಎಲ್ಲ ಮನೆ ಫುಲ್ಲು ತುಂಬಿರುತ್ತೆ ಆ ರೀತಿ ಮಾಡಿಬಿಡ್ತಾನೆ ಸೊ ಹಾಗಾಗಿ ಅವ್ನು ಮಲ್ಕೊಂಡ್ಮೇಲೆ ನಾನು ಈ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಏನೇನು ರೇಷನ್ ತಂದಿದೆ ಅದನ್ನೆಲ್ಲ ಫಸ್ಟು ತೆಗೆದು ಹಾಲಲ್ಲಿ ಇಟ್ಟೆ ಯಾಕಂದರೆ ನೈಟ್ ಅಲ್ವಾ ನಾನು ಒಬ್ಬಳೇ ಇದ್ದಿದ್ದರಿಂದ ಎಲ್ಲನೂ ಎತ್ತಿ ಜೋಡಿಸ್ಕೊಂಡು ನಿಧಾನವಾಗಿ ಎಲ್ಲನೂ ಮತ್ತೆ ಹಾಕಿ ಫಿಲ್ ಮಾಡ್ತಾಯಿದ್ದೀನಿ ಈ ಸೈಡಲ್ಲಿ ಉಳಿದಿತ್ತಲ್ಲ ಕಾಳುಗಳು ಮುಂಚೆದು ಅದನ್ನೆಲ್ಲ ಹಾಗೆ ಸೈಡಲ್ಲಿ ಇಟ್ಟಿದ್ದೀನಿ ನಾನು ಮಧ್ಯಾಹ್ನವೇ ಈ ಬಾಟಲ್ಸ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ ಸೊ ಸಂಜೆ ತನಕ ಎಲ್ಲ ಡ್ರೈ ಆಗುತ್ತೆ ಅಂಥೇಳಿ ಮಧ್ಯಾಹ್ನವೇ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ ಸೊ ಸಂಜೆವರೆಗೆ ಎಲ್ಲ ಡ್ರೈ ಆಗಿತ್ತು ಅಂದರೂ ಕೆಲವೊಂದರಲ್ಲಿ ಸ್ವಲ್ಪ ನೀರು ಇರುತ್ತಲ್ಲ ಅದನ್ನೆಲ್ಲ ಒರೆಸಿ ಮತ್ತೆ ಎಲ್ಲ ಯಾವ್ಯಾವ ಬಾಟಲಲ್ಲಿ ಯಾವುದೇ ಹಾಕಬೇಕು ಅಂತೇಳಿ ಅದೇ ಬಾಟಲಲ್ಲಿ ಕರೆಕ್ಟಾಗಿ ಫಿಲ್ ಮಾಡ್ತಾ ಇದ್ದೀನಿ ನಾನು ಈ ಥರ ಎಲ್ಲ ಎಲ್ಲ ತುಂಬಿ ಇಡುವಾಗ ನಾನು ಒಂದೆರಡು ಮೂರು ಟಿಪ್ ಫಾಲೋ ಮಾಡ್ತೀನಿ ಏನಂತಂದರೆ ಹಳೆಯ ಕಾಳುಗಳು ಏನು ಉಳಿದಿರುತ್ತೆ ಅದನ್ನು ಒಂದು ಸಣ್ಣ ಕವರಲ್ಲಿ ಹಾಕಿಬಿಟ್ಟು ಅರ್ಧದಷ್ಟು ಮಾತ್ರ ಫ್ರೆಶ್ ಆಗಿ ತಂದಿರೋದನ್ನ ಫಿಲ್ ಮಾಡ್ತೀನಿ ಅದ್ರ ಮೇಲ್ಗಡೆ ಈ ಉಳಿದಿರೋದನ್ನ ಹಾಗೆ ಪ್ಯಾಕೆಟಲ್ಲೇ ಇಡ್ತೀನಿ ಸೊ ದಟ್ ನಾನು ನೆಕ್ಸ್ಟ್ ಯೂಸ್ ಮಾಡುವಾಗ ಹಳೇದೇನಿದೆ ಅದನ್ನು ಫಸ್ಟ್ ಯೂಸ್ ಮಾಡಿಬಿಟ್ಟು ಅದಾದಮೇಲೆ ಹೊಸದನ್ನು ಯೂಸ್ ಮಾಡಲಿಕ್ಕೆ ಸರಿ ಹೋಗುತ್ತೆ ಜೊತೆಗೆ ಅರ್ಧ ಹಾಕಿ ಇನ್ನರ್ಧ ಉಳಿದಿರುತ್ತಲ್ಲ ಆ ಕಾಳುಗಳನ್ನ ಅದೇ ಪ್ಯಾಕೆಟಲ್ಲಿ ರಬ್ಬರ್ ಬ್ಯಾಂಡ್ ಹಾಕಿ ಟೈಟಾಗಿ ಕ್ಲೋಸ್ ಮಾಡಿ ಇಡ್ತೀನಿ ಸೊ ದಟ್ ಅದು ಕೂಡ ಹಾಳಾಗಲ್ಲ ತುಂಬ ದಿನ ಚೆನ್ನಾಗಿರುತ್ತೆ ಏನೇ ಆದ್ರೂ ಮ್ಯಾಕ್ಸಿಮಮ್ ಒನ್ ಫಿಫ್ಟೀನ್ ಡೇಸ್ ಒನ್ ಮಂತಲ್ಲಿ ಅಲ್ಲಿ ಖಾಲಿ ಮಾಡ್ತೀವಿ ನಾವು ಸೊ ಹಾಗಾಗಿ ಎಲ್ಲ ಫ್ರೆಶ್ ಆಗಿರುತ್ತೆ ಚೆನ್ನಾಗಿರುತ್ತೆ ಈ ಟಿಪ್ಸ್ ಏನಾದರೂ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ನೀವು ಕೂಡ ಟ್ರೈ ಮಾಡಿ ನಾನು ಇದೆಲ್ಲ ಮಾಡೋಷ್ಟರಲ್ಲೇ ಹೆಚ್ಚು ಕಮ್ಮಿ ಲೆವೆನ್ ಥರ್ಟಿ ಆಗೋಯಿತು ನನಗೂ ತುಂಬ ಟಯರ್ಡ್ ಅನಿಸ್ತು ಸೊ ಎಲ್ಲ ಜಸ್ಟ್ ಕಾಳುಗಳನ್ನೆಲ್ಲ ಹಾಕಿಟ್ಬಿಟ್ಟು ನಾನು ಹೋಗಿ ಮಲಗಿಬಿಟ್ಟೆ ಮತ್ತೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ವಲ್ಪ ಬೇಗ ಇದ್ದೆ ನೈಟೆಲ್ಲ ಕಿಚನ್ನ ಕ್ಲೀನ್ ಮಾಡಿದ್ದರಿಂದ ನನಗೆ ಸ್ವಲ್ಪ ಈಸಿ ಆಯಿತು ಫುಲ್ ಕಿಚನ್ ಕ್ಲೀನ್ ಮಾಡಿದ್ದೆ ಕಾಳುಗಳೆಲ್ಲ ಆಲ್ರೆಡಿ ನೈಟೇ ಫಿಲ್ ಮಾಡಿ ಇಟ್ಟಿದ್ದರಿಂದ ಬೆಳಗ್ಗೆ ಎದ್ದು ಫಸ್ಟು ಕಾಳುಗಳ ಡಬ್ಬನ್ನೆಲ್ಲ ಮತ್ತೆ ಜೋಡಿಸಿದೆ ಯಾಕಂದರೆ ಪಾಪು ಎದ್ದು ಕೆಳಗಡೆ ಬಂತು ಅಂದರೆ ಮತ್ತೆ ನೋಡ್ತಾನೆ ಕೇಳ್ತಾನೆ ಹಾಗಾಗಿ ಫಸ್ಟು ಎಲ್ಲಾನು ಎತ್ತಿ ಜೋಡಿಸ್ಬಿಡೋಣ ಅಂತ ನಾನು ಯೂಶ್ವಲಿ ಎದೋದಕ್ಕಿಂತ ಒಂದು ಸ್ವಲ್ಪ ಹಾಫ್ ಆನ್ ಅವರ್ ಮುಂಚೆನೇ ಎದ್ದು ಇದನ್ನೆಲ್ಲ ಜೋಡಿಸ್ಕೊಂಡೆ ಸೊ ಇದೆಲ್ಲ ಜೋಡಿಸಿದಾದಮೇಲೆ ಆ್ಯಸ್ ಯೂಶಲ್ ನನ್ನ ಮಾರ್ನಿಂಗ್ ರೂಟೀನ್ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಈ ರೀತಿಯಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಅಥವಾ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ಜೊತೆ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಬಾಯ್